ಎನ್ನುವಂತಹ ಅಭಿಮಾನದಿಂದ ಬೀಳುವಂತಹ ಮಾನವರ ಕಣ್ಣನ್ನ ನೀವನ್ನು ಸಾವಿರದ ಮೂವತ್ತ ಅವರು ತೆರೆಸಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಮತ್ತೆ ಕನಕದಾಸರು ಅವರು ಕುಲಾಲಿತರು, ವಿಶ್ವ ಮಾನವರು, ಹರಿಭಕ್ತಿ ಸಾಧನೆಯ ಮೂಲಕವಾಗಿ ಅವರು ಏನ್ ಮಾಡಿದ್ರು ಅಂದ್ರೆ ಭಗವಂತನ ವಿಶೇಷ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ಇಂತಹ ಮಹಾನುಭಾವಿಗಳಿಗೆ, ಇಂತಹ ಒಬ್ಬ ಸಂತ ಶ್ರೇಷ್ಠನಿಗೆ ಕುಲ ಕಾಡುತ್ತೆ ಅಂತಂದ್ರೆ ನಾವು ಉಚ್ಚಾರ ಮಾಡಬೇಕಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿದೆ. ಹಾಗಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪ ಮತ್ತೆ ಕುವೆಂಪು ಮತ್ತೆ ಕನಕದಾಸರನ್ನ ಬಿಡದಂತೆ ಕಾಡಿರ್ತಕ್ಕಂಥದ್ದು ಈ ಕುಲ ಆಗಿದೆ. ಕನಕದಾಸರು ಕೇಳ್ತಾರೆ, ಕುಲದ ಮೂಲವನ್ನೇ ಅವರು ಪ್ರಶ್ನೆ ಮಾಡ್ತಾರೆ. ಕುಲ ಕುಲ ಅನ್ನು ಕುಲ ಯಾವುದು? ಸತ್ಯ ಸುಸೌಮ್ಯ ಜನರಿಗೆ ಕೆಸರು ತಾವರೆ ಕುಟ್ಟಲು ಅದಕ್ಕೊಂದು ವಿಶೇಷ ನಾಮನ್ನು ಅರ್ಪಿಸಲಿದ್ದಾರೆ. ಹಸುವಿನ ಮಾಂಸಗಳು ಉತ್ಪತ್ತಿ ಕ್ಷೀರವನ್ನು ವಸುದಿಗಳು ಮನೆ ನಡೆದಿದ್ದ ನೇಮಕಾತಿಯಲ್ಲಿ ಯುವಕರಿಗೆ ಮಾತ್ರ ಮೂವರು ಕೂಡ
ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕೂಡ ನಾವು ವಿಶೇಷವಾಗಿ ಆಚರಣೆ ಕೊಡುವ ದೇಶದ ಮುಂಭಾಗದಲ್ಲಿ ಕೊಟ್ಟು ಸಮೀಪ